ಇಫ್ತಾರ ಕೂಟದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸಹೋದರಂತೆ ಊಟ ಮಾಡುವಂತ ಒಂದು ಈ ಒಂದು ವ್ಯವಸ್ಥೆ ಖಂಡಿತವಾಗಿ ಸಂತೋಷದ ವಿಷಯ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ಇಂಥ ಕಾರ್ಯಕ್ರಮದ ಅಗತ್ಯ ಇದೆ. ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ತಾಯಿ ಮತ್ತು ತಂದೆಯರ ಮಕ್ಕಳು. ಕುರಾನ್ ನಲ್ಲಿ ಮೊದಲ ವಾಕ್ಯವೇ ಓದು ಎಂದು ಅರ್ಥ ಕೊಡುವ ಇಕ್ರಾ ಎಂಬ ಪದವಾಗಿದೆ. ನಿಜವಾಗಿ ಖುಷಿಯಾಗಿ ಲಾಸ್ಟ್ ಇಯರ್ ಕೂಡ ಬಂದಿದ್ದೆ. ಲಾಸ್ಟ್ ಇಯರ್ ನಾವು ಏನಪ್ಪ ಯಾವುದು ಪಿ ಯು ಕಾಲೇಜ್ನ ಕ್ಯಾಂಪಸ್ನಲ್ಲಿದ್ದೆವು. ಈ ಸಾರಿ ನಾವು ಆದ ಕಾರಣಕ್ಕೆ ಅನೇಕ ಮುಖಗಳು ಪರಿಚಿತ ಮುಖಗಳು, ಆದ ಕಾರಣ ಏನು ಔಟ್ ಆಫ್ ಪ್ಲೇಸ್ ಆಗ್ತಾ ಇಲ್ಲ. ಮನೆಯಲ್ಲಿ ಹೇಗೆ ಇದ್ದೇವೆ, ಒಬ್ಬರಿನೊಬ್ಬರು ನಾವು ತಿಳಿದು ಕುಟುಂಬ ಸದಸ್ಯ ಹೇಗೆ ಇದ್ದೇವೆ ಹಾಗೆ ಕಾಣ್ತಿದೆ. ಯಾಕೆಂದರೆ ನಮ್ಮ ಬೇಸಿಕ್ ತಳ ಅದು ಏನಂದರೆ ನಾವು ಮನುಷ್ಯರು, ಒಬ್ಬರಿಗೊಬ್ಬರು ಸಹೋದರ ಸಹೋದರಿಯರು. ಆದ ಕಾರಣ ಇಫ್ತಾರ್ ಎಂಬುದು ಒಂದು ಆಚರಣೆ, ಒಂದು ಧರ್ಮದ ಆಚರಣೆ. ಆ ಆಚರಣೆಯಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ನೀವು ಆಚರಿಸುವಾಗ ನಮಗೂ ಸಂತೋಷ ಎಂಬ ಸಂದೇಶ. ಯಾಕೆಂದರೆ ಒಬ್ಬರು ಸಂತೋಷ ಪಡುವಾಗ ಇನ್ನೊಬ್ಬರು ದುಃಖ ಪಡುವ ಏನು ವಿಷಯ ಇಲ್ಲ. ಆದ ಕಾರಣ ಇಫ್ತಾರ ಕೂಟದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸಹೋದರಂತೆ ಊಟ ಮಾಡುವಂಥ ಒಂದು ಈ ಒಂದು ವ್ಯವಸ್ಥೆ ಖಂಡಿತವಾಗಿ ಸಂತೋಷದ ವಿಷಯ. ಮುಸ್ಲಿಂ ಬಾಂಧವರಿಂದ ನಾವು ಇದನ್ನು ಕಲಿಯಬೇಕು ಹಾಗೂ ಇತರರಿಗೂ ಅಂಥ ಸಂದೇಶ ಹೋಗಬೇಕು. ನಾವು ಈ ಜಗತ್ತಿನಲ್ಲಿರುವಾಗ ಒಬ್ಬರನ್ನೊಬ್ಬರು ದ್ವೇಷ ಮಾಡಿದ್ದು ಖಂಡಿತ ಸಾಧ್ಯವಿಲ್ಲ. ಊಟ ಎಂಬುದು ಜೀವ ಕೊಡುವ ಸಂಗತಿ ಅಲ್ವಾ? ಊಟ ಮಾಡುವುದಂದರೆ ಇನ್ನೊಬ್ಬರ ಜೀವದಲ್ಲಿ ಭಾಗಿಗಳಾಗೋದು. ಆದ ಕಾರಣ ಇಫ್ತಾರ್ ಕೂಟದಲ್ಲಿ ನಾವು ಊಟದಲ್ಲಿ ಭಾಗಿಗಳುವಾಗ ಇನ್ನೊಬ್ಬರ ಜೀವನದಲ್ಲೇ ನಾವು ಪ್ರವೇಶಿಸ್ತಾ ಇದ್ದೇವೆ. ಆದ ಕಾರಣ ನಾವು ಅಂಥ ಉದಾರ ಮನಸ್ಸಿನಿಂದ ಇರಬೇಕು, ಅದನ್ನು ಆಚರಿಸಬೇಕು ಎಂಬುದೇ ನನ್ನ ಸಂದೇಶ. ಇಂಥ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ಇಂಥ ಕಾರ್ಯಕ್ರಮದ ಅಗತ್ಯ ಇದೆ. ಇಫ್ತಾರ್ ಅಂದರೆ ಏನು, ರಮದಾನ್ ಅಂದರೆ ಏನು, ಅದರಿಂದ ಸಮಾಜಕ್ಕೆ ಏನು ಇದೆ, ಬೇಕಾದಂಥ ವಿಚಾರಗಳು ಏನಿವೆ ಅನ್ನೋದನ್ನು ಎಲ್ಲರಿಗೂ ತಿಳಿಸ್ಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಇರಬೇಕು. ಇದು ಒಂದೇ ಧರ್ಮಕ್ಕೆ ಸೇರಿದ ವಿಚಾರ ಅಲ್ಲ, ಇದು ಸರ್ವ ಧರ್ಮಕ್ಕೆ ಸೇರಿದ ವಿಚಾರ. ಅದಕ್ಕಾಗಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಪ್ರತಿಯೊಬ್ಬರೂ ತಮ್ಮ ಧರ್ಮದ ಬಗ್ಗೆ ಗೌರವ ಇಟ್ಕೊಳ್ಳೇಬೇಕು, ತಮ್ಮ ಧರ್ಮ ಉತ್ತಮವಾದ ಧರ್ಮ ಅಂತ ತಿಳ್ಕೊಳ್ಬೇಕು. ಆದರೆ ಅದು ಅವರ ವೈಯಕ್ತಿಕ ವಿಚಾರ. ಎಲ್ಲರೂ ನನ್ನ ಧರ್ಮವೇ ಭಾಳ ಉತ್ತಮ, ಇನ್ನೊಂದು ಧರ್ಮವೇ ಭಾಳ ಉತ್ತಮ ಅಂತ ಆ ಭಾವನೆ ಇರಬಾರ್ದು. ನನ್ನ ಧರ್ಮ ಒಳ್ಳೆಯ ಧರ್ಮ, ಇತರ ಧರ್ಮಗಳು ಕೂಡ ಅದೇ ರೀತಿಯಲ್ಲಿ ಇವೆ ಅನ್ನೋ ಭಾವನೆ ಎಲ್ಲರಲ್ಲೂ ಇದ್ದರೆ ಇಂಥ ತಿಕ್ಕಾಟಗಳು ಬರಲ್ಲ. ಅದಕ್ಕಾಗಿ ಬಹಳ ಮುಖ್ಯವಾದದ್ದು ಒಂದು ಮಾನವೀಯತೆ ಅನ್ನೋ ವಿಚಾರ. ಒಂದು ವೇಳೆ ನಿಮ್ಮ ಅನಿಸಿಕೆಯಲ್ಲಿ ಇನ್ನೊಂದು ಧರ್ಮದಲ್ಲಿ ನ್ಯೂನ್ಯತೆ ಇದ್ದರೆ ಅದರ ಬಗ್ಗೆ ಬೇಕಾದರೆ ಅವರಿಗೆ ಖಾಸಗಿಯಾಗಿ ಹೇಳಿ, ಪಬ್ಲಿಕ್ಕಾಗಿ ಹೇಳಬೇಡಿ ಅದರ ಬಗ್ಗೆ, ಅದನ್ನು ಒಂದು ಇಶ್ಯೂ ಮಾಡಬೇಡಿ. ಅದೇ ರೀತಿ ನಿಮ್ಮ ಧರ್ಮದಲ್ಲೂ ಕೂಡ ನ್ಯೂನ್ಯತೆಗಳಿದ್ದರೆ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡಿದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ದೇವರ ಹೆಸರಿನಲ್ಲಿ ವ್ಯತ್ಯಾಸ ಇರಬಹುದು, ಆದರೆ ಕೊಡುಗೆ ಎಲ್ಲರೂ ಉತ್ತಮ ಜೀವನ ಮಾಡಬೇಕು, ಎಲ್ಲರೂ ಒಂದು ಒಳ್ಳೆಯ ಮಾನವನಾಗಿ ಬಾಳಬೇಕು, ಇದು ಪ್ರಾಮುಖ್ಯವಾದ ವಿಷಯ. ಹಲವು ಬಾರಿ ಮನಸ್ಸಿಗೆ ದುಃಖ ಆಗ್ತದೆ, ಹಿಂದೂಗಳು ಕ್ರೈಸ್ತರು ಮುಸಲ್ಮಾನರು ಅವರೊಳಗೆ ಒಂದು ಥರದ ದ್ವೇಷ, ಇದನ್ನೆಲ್ಲ ಕಂಡಾಗ ನಾ ಅಬ್ದುಲ್ ಕುನ್ಯರ್ ಹೇಳಿದ ಹಾಗೆ ಇದೊಂದು ವಿದ್ಯಾಕ್ಷೇತ್ರ, ಇದೊಂದು ದೇವಸ್ಥಾನದ ಹಾಗೆ, ಇದೊಂದು ಇಂಟರ್ಜಿ ಇದ್ದ ಹಾಗೆ ಇಲ್ಲಿದ್ದ ಜನರು ಇಲ್ಲಿದ್ದ ಮಕ್ಕಳಿಗೆ ಈ ಸಂದೇಶ ಹೋಗಬೇಕು. ನಮ್ಮಂಥವರು ಇನ್ನೊಂದು 4-5 ವರ್ಷ ಇರಬಹುದು, ಆದರೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ವಿಷಯವನ್ನು ತಿಳಿಸುವ ಒಂದು ಕಾರ್ಯಕ್ರಮವನ್ನು ಅಬ್ದುಲ್ ಕುನ್ಯರ್ ಆಗಿರ್ಬೋದು, ನಾನಾಗಿರ್ಬೋದು, ಬಿಷಪರ್ ಆಗಿರ್ಬೋದು, ಇದು ನಮ್ಮ ಮೂಲ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಹಲವು ಬಾರಿ ಒಂದು ದ್ವೇಷದ ವಾತಾವರಣ ಬಂದಾಗ ಮನಸ್ಸಿಗೆ ಒಂದು ಥರದ ಬೇಸರ ಬರ್ತದೆ. ಏನೆಂದರೆ ಯಾವ ರೀತಿ ನಾವು ಪ್ರಾಣಿಗಳಾಗಿ ಬಂದು ಜೀವನ ಮಾಡ್ತೇವೆ, ಇನ್ನೊಬ್ಬನನ್ನು ಯಾವ ರೀತಿಯಲ್ಲಿ ನಾವು ದ್ವೇಷ ಮಾಡ್ತೇವೆ, ಇದನ್ನು ಕಂಡಾಗ ಮನಸ್ಸಿಗೆ ಬಹಳಷ್ಟು ದುಃಖವಾಗ್ತದೆ. ಆಗ ಜೀಸಸ್ ಕ್ರೈಸ್ಟ್ ಹೇಳಿದ ಒಂದು ಮಾತು ನನಗೆ ನೆನಪು ಬರ್ತದೆ, ಫರ್ಗಿವ್ ದೆಮ್ ದೇ ಡು ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್. ಅಂದರೆ ಅವ ಜೀಸಸ್ ಕ್ರೈಸ್ಟ್ ಅನ್ನು ಕ್ರೂಸಿಫಿಕೇಶನ್ ಮಾಡೋ ಮುಂಚೆ ಅವರ ಸಹೋದ್ಯೋಗಿ ಹೇಳಿದರೆ ನನ್ನನ್ನು ಭಾಷೆ ಕಂಬದಲ್ಲಿ ಹಾಕಿದವರನ್ನು ಕ್ಷಮಿಸು, ಅವರಿಗೆ ಏನು ಮಾಡ್ತಾರೆ ಅವರಿಗೆ ಗೊತ್ತಿಲ್ಲ ಅಂತ. ಇಂಥ ಉದಾತ್ತ ಮನೋಭಾವ ಎಲ್ಲ ಧರ್ಮದಲ್ಲಿ ಇದೆ. ಇದನ್ನು ನಾವು ಮಕ್ಕಳಿಗೆ ತಿಳಿಸ್ಬೇಕು. ಯಾಕೆಂದರೆ
ಹಿಂದೂ ಆಗಿರ್ಬೋದು, ಮುಸಲ್ಮಾನಾಗಿರ್ಬೋದು, ಕ್ರೈಸ್ತನಾಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ತಾಯಿ ಮತ್ತು ತಂದೆಯರ ಮಕ್ಕಳು. ನಮ್ಮಲ್ಲಿ ಯಾಕೆ ದ್ವೇಷ ಬರಬೇಕಂತ? ಧರ್ಮಗಳು ಬೇರೆ ಬೇರೆ ಸಮಯದಲ್ಲಿ ಹುಟ್ಟಿದ ಧರ್ಮಗಳಾಗಿದೆ. ಹಿಂದೂ ಧರ್ಮ ಒಂದು 5,000 ವರ್ಷಗಳ ಹಿಂದೆ, ಮುಸ್ಲಿಂ ಧರ್ಮ ಒಂದು 3,000 ವರ್ಷಗಳ ಹಿಂದೆ, ಕ್ರೈಸ್ತ ಧರ್ಮ ಒಂದು 2,000 ವರ್ಷಗಳ ಹಿಂದೆ ಬಂದಂತಹ ಧರ್ಮಗಳು. ಅದರಲ್ಲಿ ಒಂದು ವ್ಯತ್ಯಾಸ ಇರಬಹುದು, ಆದರೆ ಮೂಲ ತತ್ವದಲ್ಲಿ ವ್ಯತ್ಯಾಸ ಇಲ್ಲ. ಪ್ರೀತಿ ಎಂಬುದು ಮುಖ್ಯವಾದ ಅಂಶ. ದ್ವೇಷವನ್ನು ನಾವು ಮಾಡಬಾರ್ದು. ದ್ವೇಷ, ಐ ಪರ್ಸನಲಿ ಬಿಲೀವ್, ಒನ್ಸ್ ಯು ಸ್ಟಾರ್ಟ್ ಹೇಟಿಂಗ್ ಎ ಮ್ಯಾನ್, ಯು ವಿಲ್ ಸಫರ್ ಯುವರ್ ಸೆಲ್ಫ್. ಅಂಡ್ ಅನ್ಲೆಸ್ ಯು ಚೇಂಜ್ ಯುವರ್ ಮೈಂಡ್ ಸೆಟ್, ಐ ಡೋಂಟ್ ಬಿಲೀವ್ ದಟ್ ಯು ಕ್ಯಾನ್ ನೆವರ್ ಬಿ ಎ ಗ್ರೇಟ್ ಮ್ಯಾನ್. ಪವಿತ್ರ ರಂಜಾನ್ ಹಬ್ಬ ಇಡೀ ಜಗತ್ತಿನಲ್ಲಿ ಬಹಳ ಶ್ರದ್ಧೆಯಿಂದ ಆಚರಿಸಲ್ಪಡುತ್ತದೆ. ರಂಜಾನ್ನಲ್ಲಿ ವಿಶೇಷವಾಗಿ ಇಫ್ತಾರ್ ಕಾರ್ಯಕ್ರಮವು ಪರಸ್ಪರ ಭಕ್ತಿ ಭಾವ ಒಟ್ಟು ಸೇರಿ ಪ್ರೀತಿ ಮತ್ತು ಬಂಧುತ್ವವನ್ನು ಹಂಚಿಕೊಳ್ಳಲು ಅವಕಾಶ ನೀಡುತ್ತದೆ. ಪ್ರಥಮವಾಗಿ ಮಾನವ ಕುಲ ಎದ್ದು ನಿಲ್ಲುವಂತೆ ಮಾಡುವುದು ಹಸು ಎಂಬ ಮಾಂತ್ರಿಕ ಶಕ್ತಿ. ಅದು ಇಲ್ಲದೆ ಹೋಗಿದ್ದರೆ ಯಾರು ಯಾರನ್ನೂ ಪರಿಗಣಿಸುತ್ತಿರಲಿಲ್ಲ, ಅಲ್ಲದೆ ಯಾರು ಕೂಡ ಬದುಕನ್ನು ಸವಾಲಾಗಿ ನೋಡುತ್ತಿರಲಿಲ್ಲ. ಹಸುವಿನ ಕಷ್ಟವನ್ನು ಅನುಭವಿಸಿ ಅರಿಯುವುದು ಜೊತೆಗೆ ಇತರರ ಹಸುವಿನ ಕಷ್ಟ ಏನು ಎಂಬುದನ್ನು ಅರಿತು ಹಸುವಿನಿಂದ ಬಳಲುವ ಜನರಿಗೆ ಆಹಾರ ನೀಡುವುದು ಎಂಬುದು ರಂಜಾನು ಉಪವಾಸದ ಮತ್ತು ಇಫ್ತಾರದ ಸಂದೇಶವಾಗಿದೆ. ವಿಶ್ವದ ವಿವಿಧ ಕಡೆಯಲ್ಲಿ ವಾಸಿಸುವ ವಿವಿಧ ಜಾತಿ ಮತ ಪಂಗಡ ವರ್ಗ ಮತ್ತು ವರ್ಣಗಳ ಮಧ್ಯೆ ಇರುವ ವ್ಯತ್ಯಾಸವನ್ನು ಅರಿತುಕೊಂಡು ಅವುಗಳನ್ನು ಗೌರವಿಸಿ ಪರಸ್ಪರ ಪ್ರೀತಿಸಿ ವಿಶ್ವಾಸದೊಂದಿಗೆ ಬದುಕುವುದೇ ನಾವು ಮಾನವ ಧರ್ಮ ಎನ್ನುತ್ತೇವೆ. ಇಸ್ಲಾಂ ನೀಡುವ ಶಾಂತಿ ಮತ್ತು ಸೌಹಾರ್ದದ ಸಂದೇಶವು ಜಾತಿ ಮತ ಮೀರಿ ಇಡೀ ಮಾನವ ಕುಲಕ್ಕೆ ಮಾದರಿ ಎಂದು ತಿಳಿಯಬಹುದು. ಪವಿತ್ರ ಕುರಾನ್ನಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಪ್ರಮುಖ ಅಂಶ, ಅದು ಶಿಕ್ಷಣಕ್ಕೆ ನೀಡಿರುವ ಮಹತ್ವ. ಕುರಾನ್ನಲ್ಲಿ ಮೊದಲ ವಾಕ್ಯವೇ ಓದು ಎಂದು ಅರ್ಥ ಕೊಡುವ ಇಕ್ರಾ ಎಂಬ ಪದವಾಗಿದೆ. ಕುರಾನಿನ ಮೊದಲ ಭಾಗವೇ ಓದು ಬರದ ಮೇಲೆ ಬೆಳಕು ಚೆಲ್ಲಿದೆ ಎನ್ನುವಾಗ ಪ್ರಪಂಚದಲ್ಲಿ ಉಂಟಾದ ಶೈಕ್ಷಣಿಕ ಕ್ರಾಂತಿಗೆ ಕುರಾನು ನೀಡಿದ ಕೊಡುಗೆ ಬಹಳ ದೊಡ್ಡದು ಎಂದು ಕಂಡುಕೊಳ್ಳಬಹುದು. ಇಂದಿನ ಈ ಕಲುಷಿತ ವಾತಾವರಣದಲ್ಲಿ ಈ ಸಂದೇಶಗಳು ನಮಗೆ ದಾರಿದೀಪವಾಗಿದೆ. ಅನೇಕ ಕಾರಣಗಳಿಂದಾಗಿ ಅಶಾಂತಿ ಮತ್ತು ಸಂಘರ್ಷ ವಾತಾವರಣ ಹೆಚ್ಚುತ್ತಿರುವ ಇವತ್ತಿನ ಸಮಾಜದಲ್ಲಿ ಮುಸಲ್ಮಾನರ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ನಾವು ಕುರಾನ್ ಮತ್ತು ಪ್ರವಾದಿ ಮೊಹಮ್ಮದ್ ರವರ ಆದೇಶ ಪಾಲಿಸಿ ಉತ್ತಮ ಮುಸಲ್ಮಾನರಾಗಲು ಶ್ರಮಿಸಿದರೆ ಮಾತ್ರ ಸಮಾಜದ ಸಾಮರಸ್ಯ ಸಹಬಾಳ್ವೆ ಕಾಪಾಡಲು ಸಾಧ್ಯ.